ಸ್ವಾತಂತ್ರ್ಯಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ದೇಶದ ಹಿತದೃಷ್ಟಿಯಿಂದ ಅತಿ ಮಹತ್ವದ ನಿರ್ಧಾರಗಳನ್ನು ಕಾರ್ಯಗತಗೊಳಿಸಿ ಅದರಲ್ಲಿ ಯಶಸ್ಸು ಕಂಡವರು ನಮ್ಮ ಹೆಮ್ಮೆಯ ಸೇನಾನಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಈ ಕಾರಣದಿಂದಲೇ ಕಾರ್ಯಪ್ಪ ಅಂದಿಗೂ ಇಂದಿಗೂ ಎಂದೆಂದಿಗೂ ಭಾರತೀಯ ಹೃದಯದಲ್ಲಿ ಪವಡಿಸಿದ್ದಾರೆ ಪಾಕ್ ವಶದಲ್ಲಿದ್ದ ಭಾರತದ ನೌಶೇರಾ ಜಂಗಾರ್ ಪೋಂಚ್ ಝೋನ್ಜಿಲಾ ದ್ರಾಸ್ ಮತ್ತು ಕಾರ್ಗಿಲ್ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಕಾರ್ಯಪ್ಪ ನೇತೃತ್ವದ ಸೇನೆ ಮೂರು ದಾಳಿಗಳನ್ನು ಆಯೋಜಿಸಿತ್ತು ಈ ದಾಳಿಗಳೆಂದರೆ ಆಪರೇಷನ್ ಕಿಪ್ಪರ್ ಇಸಿ ಮತ್ತು ಬೈಸನ್ ಕಾಶ್ಮೀರದಿಂದ ಪಾಕಿಸ್ತಾನಿ ಪಡೆಗಳು ಕಾಲು ಕಾರ್ಯಪ್ಪ ತಂತ್ರ ಹೆಣೆದರು ಆದರೆ ಯುನೈಟೆಡ್ ಸ್ಟೇಟ್ ಹಸ್ತಕ್ಷೇಪದಿಂದಾಗಿ ಇದು ಫಲಿಸಲಿಲ್ಲ ತನ್ನ ಅನುಮತಿಯಿಲ್ಲದೆ ಯಾವುದೇ ಪ್ರಮುಖ ಕಾರ್ಯಾಚರಣೆ ನಡೆಸಬಾರದು ಎಂದು ಆದೇಶಿಸಿತ್ತು ಕಾರ್ಯಪ್ಪ ಈ ಆದೇಶವನ್ನು ಧೈರ್ಯದಿಂದಲೇ ವಿರೋಧಿಸಿದರು ಇದರಿಂದಾಗಿ ಲೇಹ್ ಕಾರ್ಗಿಲ್ ಮತ್ತು ಅಂತಿಮವಾಗಿ ಕಾಶ್ಮೀರ ಕಣಿವೆಗೆ ಮುಳುವಾಗುತ್ತದೆ ಎಂದು ಕಾರ್ಯಪ್ಪ ವಾದಿಸಿದ್ದರು ದೇಶದ ಭದ್ರತೆಯನ್ನೇ ಪಣಕ್ಕಿಡುತ್ತದೆ ಎಂದು ಹೇಳಿದರು ಆಕ್ರಮಣಕಾರಿ ಪ್ರತಿರೋಧ ಮುಂದುವರಿಸಲು ಕಾರ್ಯಪ್ಪ ಎರಡು ಬ್ರಿಗೇಡ್ಗಳನ್ನು ಕೇಳಿದರು ಆದರೆ ಅವರಿಗೆ ಒಂದನ್ನು ಮಾತ್ರ ನೀಡಿ ಕಾರ್ಗಿಲ್ಗೆ ಹೋಗಲು ಅನುಮತಿ ಕೊಡಲಾಯಿತು ಕಾರ್ಯಪ್ಪ ಆದೇಶವನ್ನು ಧಿಕ್ಕರಿಸಿ ಲಡಾಖ್ ಪ್ರದೇಶದಲ್ಲಿ ಪ್ರತಿರೋಧ ಒಡ್ಡಿದರು ಈ ಪ್ರದೇಶದ ಮೇಲೆ ಭಾರತ ನಿಯಂತ್ರಣ ಸಾಧಿಸಲು ಅವಕಾಶ ಮಾಡಿಕೊಟ್ಟರು ಪಾಕಿಸ್ತಾನ ವಿರುದ್ಧ ಹಲವು ಕಾರ್ಯಾಚರಣೆ ಮತ್ತು ಆಕ್ರಮಣಕಾರಿ ದಾಳಿಗಳನ್ನು ಮುಂದುವರಿಸಿದರು ಸಂಪೂರ್ಣ ದೇಶಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕೊಡಗಿನವರು ಎಂಬುದೇ ಹೆಮ್ಮೆ ಕೊಡಗಿನ ಶೌರ್ಯದ ಮಣ್ಣಿನ ಮಗನಾಗಿ ಸೇನೆಯಲ್ಲಿ ಕುಗ್ಗದೆ ಜಗ್ಗದೆ ಅವ್ಯವಸ್ಥೆಗಳನ್ನು ರಾಜಕೀಯ ಕುತಂತ್ರಗಳನ್ನು ಪ್ರಶ್ನಿಸುತ್ತಾ ಉತ್ತರ ಪಡೆಯುತ್ತಾ ತನ್ನ ನಿರ್ಧಾರವನ್ನು ಜಾರಿ ಮಾಡುತ್ತಾ ಮುನ್ನಡೆದ ಕಾರ್ಯಪ್ಪ ಎಲ್ಲೂ ಇನ್ನೊಬ್ಬರಿಗೆ ತಲೆಬಾಗಲಿಲ್ಲ ಎಂಬುದು ವಿಶೇಷ ಕೊಡಂದೇರ ಮಾದಪ್ಪ ಕಾರ್ಯಪ್ಪ ಜನಿಸಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರ ಜನವರಿ ಇಪ್ಪತ್ತೆಂಟರಂದು ಕೊಡಗಿನ ಶನಿವಾರ ಸಂತೆಯಲ್ಲಿ ಭಾರತೀಯ ಸೇನಾ ಮೊಟ್ಟ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿದ್ದ ಕಾರ್ಯಪ್ಪ ಫೀಲ್ಡ್ ಮಾರ್ಷಲ್ ಶ್ಯಾಮ್ ಶಾ ಬಿಟ್ಟರೆ ಫೈವ್ ಸ್ಟಾರ್ ರ್ಯಾಂಕ್ ಪಡೆದ ಮೊದಲ ಸೇನಾನಿ ಸುಮಾರು ಮೂರು ದಶಕಗಳ ಕಾಲ ಕಾರ್ಯಪ್ಪ ಸೇನೆಯಲ್ಲಿ ಕಾರ್ಯನಿರ್ವಹಿಸಿದರು ಆಪ್ತ ವಲಯದಲ್ಲಿ ಚಿಮ್ಮ ಎಂದೇ ಕರೆಯಲ್ಪಡುತ್ತಿದ್ದ ಕಾರ್ಯಪ್ಪ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲ್ನಲ್ಲಿ ಪ್ರೌಢಶಿಕ್ಷಣ ಮುಗಿಸಿ ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿ ಅಲ್ಲಿಂದಲೇ ಸೇನಾ ತರಬೇತಿಗೆ ಆಯ್ಕೆಯಾದರು ಕಾರ್ಯಪ್ಪ ಯುರೋಪ್ ಯುನೈಟೆಡ್ ಸ್ಟೇಟ್ಸ್ ಜಪಾನ್ ಮತ್ತು ಚೀನಕ್ಕೆ ವಿಶ್ವ ಪ್ರವಾಸ ಕೈಗೊಂಡರು ಡೆಕ್ಕನ್ ಏರಿಯಾದ ಸಿಬ್ಬಂದಿ ಕ್ಯಾಪ್ಟನ್ ಆಗಿ ನೇಮಕವಾದರು ಮೇಜರ್ ಆಗಿ ಬಡ್ತಿ ಪಡೆದರು ಎರಡನೇ ವಿಶ್ವ ಯುದ್ಧ ಆರಂಭವಾದಾಗ ಕಾರ್ಯಪ್ಪ ಅವರನ್ನು ಡೇರಾಜೆತ್ನಲ್ಲಿ ನೆಲೆಗೊಂಡಿದ್ದ ಇಪ್ಪತ್ತನೇ ಭಾರತೀಯ ಬ್ರಿಗೇಡ್ಗೆ ಬ್ರಿಗೇಡ್ ಮೇಜರ್ ಆಗಿ ನಿಯೋಜಿಸಲಾಯಿತು ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತೆರಡರಲ್ಲಿ ಇರಾಕ್ ಇರಾನ್ ಮತ್ತು ಸಿರಿಯಾದಲ್ಲಿ ಹಾಗೂ ಸಾವಿರದ ಒಂಬೈನೂರಲ್ಲಿ ಬರ್ಮಾದಲ್ಲಿ ಸೇವೆ ಸಲ್ಲಿಸಿದರು ಏಪ್ರಿಲ್ ಸಾವಿರದ ನಲವತ್ತೆರಡರಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆದರು ಕಾರ್ಯಪ್ಪ ಅವರಿಗೆ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಪ್ರಶಸ್ತಿ ದೊರೆಯಿತು ಹದಿನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ ಮೂರರಂದು ನಿವೃತ್ತಿಯಾದರು ಕಾರ್ಯಪ್ಪ ಅವರ ಪುತ್ರ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ಕೂಡ ತಂದೆಯಂತೆಯೇ ಸೇನೆಯ ಮೂಲಕ ದೇಶ ಸೇವೆಗೈದು ನಿವೃತ್ತರಾಗಿದ್ದಾರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವಯೋಸಹಜ ಕಾಯಿಲೆಯಿಂದ ಸಾವಿರದ ಒಂಬೈನೂರ ಮೇ ಹದಿನೈದರಂದು ಬೆಂಗಳೂರಿನ ಕಮಾಂಡ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳಿದರು. ಜನವರಿ ಇಪ್ಪತ್ತೆಂಟರಂದು ಪ್ರತಿ ವರ್ಷ ಮಡಿಕೇರಿಯಲ್ಲಿ ಕಾರ್ಯಪ್ಪ ಅವರ ಅದ್ದೂರಿ ಜನ್ಮದಿನವನ್ನು ಆಚರಿಸಲಾಗುತ್ತಿದೆ